ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ಇವತ್ತಿನ ಈ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದೀವಿ ಅಪ್ಪಂದ್ರೆ, ಹೊಸದಾಗಿ ಬಂದಿರುವಂತಹ ನ್ಯಾಷನಲ್ ಲಾಜಿಸ್ಟಿಕಲ್ ಪಾಲಿಸಿ 2022 ಇದೆಯಲ್ಲ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದ್ರೆ ನ್ಯಾಷನಲ್ ಲಾಜಿಸ್ಟಿಕಲ್ ಪಾಲಿಸಿ 2020 ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ಹಾಗಾದ್ರೆ ಇದ್ರ ಮುಖ್ಯ ಗುರಿ ಏನಪ್ಪ ಅಂದ್ರೆ, ಸೊ ನೋಡ್ರಿ, ಇದೇನ್ ಮಾಡ್ಬೇಕಂತ ಮಾಡಿದ್ದೆ ಅಂದ್ರೆ, ನ್ಯಾಷನಲ್ ಲಾಜಿಸ್ಟಿಕಲ್ ಪಾಲಿಸಿ 2022 ಇದೆಯಲ್ಲ, ಇದ್ರ ಮುಖ್ಯ ಗುರಿ ಏನಪ್ಪ ಅಂದ್ರೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಕೊಡುತ್ತೆ, ಅಥವಾ ಲಾಸ್ಟ್ ಮೈಲ್ ಡೆಲಿವರಿಯನ್ನ ಕೊಡೋದು. ಅಂದ್ರೆ ಈಗ ಕೆಲವೊಬ್ಬರಿಗೆ ನೋಡ್ರಿ ತುಂಬಾ ದೂರದವರಲ್ಲಿ ಇರ್ತಾರೆ, ಅಥವಾ ಏನಪ್ಪ ಅಂದ್ರೆ ಕನೆಕ್ಟಿವಿಟಿ ಕರೆಕ್ಟ್ ಆಗಿರಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನು ಧಾರವಾಡದಿಂದ ಏನಾದರೂ ಒಂದು ಕೆಲವೊಂದಿಷ್ಟು ಐಟಮ್ಸ್ನ ಏನಪ್ಪ ಅಂದ್ರೆ, ಈಗ ಎಲ್ಲೋ ಒಂದು ನಾರ್ತ್ ಈಸ್ಟರ್ನ್ ಸ್ಟೇಟಿಗೆ ಕಳ್ಸೋದಿದ್ರೆ ಏನಪ್ಪ ಅಂದ್ರೆ ನಮಗೆ ಲಾಜಿಸ್ಟಿಕಲ್ ಸಮಸ್ಯೆ ಇರುತ್ತೆ. ಆ ಥರದ ಸಮಸ್ಯೆಗಳನ್ನು ನಿವಾರಿಸೋದಕ್ಕೋಸ್ಕರ ಏನಪ್ಪ ಅಂದ್ರೆ ಇವರು ಲಾಸ್ಟ್ ಮೈಲ್ ಡೆಲಿವರಿಯನ್ನು ಕೊಡ್ತಾರೆ. ಸೊ ಲಾಸ್ಟ್ ಮೈಲ್ ಡೆಲಿವರಿ ಅಂದ್ರೆ ಏನಪ್ಪ ಅಂದ್ರೆ ಪ್ರತಿಯೊಂದು ಸ್ಥಳಕ್ಕೂ ಏನಪ್ಪ ಅಂದ್ರೆ ಡೆಲಿವರಿ ಇರೋಂಗೆ ನೋಡ್ಕೋತಾರೆ. ಜೊತೆಗೆ ನೋಡ್ರಿ, ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಈಗ ಸಾರಿಗೆ ಸಂಬಂಧ ಏನಾದರೂ ಸಮಸ್ಯೆಗಳಿರುತ್ತಲ್ಲ, ಅದನ್ನು ಕೂಡ ಬಗೆಹರಿಸೋದು. ಸಾರಿಗೆ ಸಂಬಂಧ ಇರುವಂತಹ ಯಾವ್ದಾದ್ರೂ ಸಮಸ್ಯೆಗಳನ್ನು ಕೂಡ ಏನಪ್ಪ ಅಂದ್ರೆ ಬಗೆಹರಿಸುವುದು. ಸೊ ಇವೆರಡು ಏನಪ್ಪ ಅಂದ್ರೆ ಇದರ ಮುಖ್ಯ ಗುರಿಯಾಗಿದೆ. ಹಾಗಾದ್ರೆ ಈ ಲಾಜಿಸ್ಟಿಕ್ ಅಂದ್ರೆ ಏನು? ಸೊ ನೋಡ್ರಿ, ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಲಾಜಿಸ್ಟಿಕ್ಸ್ ಅಂದ್ರೆ ಏನು ಅಂತ ವರ್ಡ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ನೋಡ್ರಿ, ಲಾಜಿಸ್ಟಿಕ್ಸ್ ಅಂದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ, ಫಸ್ಟ್ ಇದ್ರೊಳಗೆ ಪ್ಲಾನಿಂಗ್ ಇರುತ್ತೆ. ಅಂದ್ರೆ ನಾವೇನಪ್ಪ ಅಂದ್ರೆ ಒಂದು ಪ್ಲಾನ್ ಅನ್ನ ಮಾಡ್ಬೇಕು, ಅದಾದ್ಮೇಲೆ ಕೋಆರ್ಡಿನೇಷನ್ ಅಂದ್ರೆ ಸಹಕಾರವನ್ನ ಕೊಡಬೇಕು, ಒಬ್ರಿಗೊಬ್ರು ಸಹಕಾರ ಕೊಡ್ಬೇಕು ಅಥವಾ ಕೋಆರ್ಡಿನೇಷನ್ ಅನ್ನ ಮಾಡ್ಬೇಕು. ಇದಾದ್ಮೇಲೆ ಸ್ಟೋರೇಜ್ ಅನ್ನ ಮಾಡ್ಬೇಕು, ಅಂದ್ರೆ ಒಂದ್ ಐಟಮ್ ನಾವು ಇನ್ನೊಂದ್ ಕಡೆಗೆ ಸ್ಟೋರಿಂಗ್ ಅನ್ನ ಮಾಡಿ ಅಥವಾ ಸ್ಟೋರೇಜ್ ಅನ್ನ ಮಾಡೋದು. ಇದಾದ್ಮೇಲೆ ಅದನ್ನೇನ್ ಮಾಡೋದಪ್ಪ ಅಂದ್ರೆ ಮೂವ್ ನ ಮಾಡೋದು. ಸೊ ನೋಡ್ರಿ, ಲಾಜಿಸ್ಟಿಕ್ಸ್ ಅಂದ್ರೆ ಬರೀ ಏನಪ್ಪ ಅಂದ್ರೆ ಸಾರಿಗೆ ವ್ಯವಸ್ಥೆ ಅಲ್ಲ. ಲಾಜಿಸ್ಟಿಕ್ ಅಂದ್ರೆ ನಿಮ್ಗೆ ಏನಪ್ಪ ಅಂದ್ರೆ ಒಂದು ವಸ್ತುನ ಇನ್ನೊಂದು ಸ್ಥಳಕ್ಕೆ ಕಳ್ಸಕ್ಕಿಂತ ಮುಂಚೆ ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಪ್ಲಾನ್ ಅನ್ನ ಮಾಡ್ಬೇಕಾಗತ್ತೆ, ಆಮೇಲೆ ಸಹಕಾರವನ್ನ ಕೊಡ್ಬೇಕಾಗತ್ತೆ, ಸ್ಟೋರೇಜ್ ಅನ್ನ ಮಾಡ್ಬೇಕಾಗತ್ತೆ. ಇದೊಂದ್ಸರಿ ಸ್ಟೋರೇಜ್ ಆದ್ಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟ್ ನೀವೇನಪ್ಪ ಅಂದ್ರೆ ಮೂವ್ಮೆಂಟ್ ಅಥವಾ ಮೂವಿಂಗ್ ಅನ್ನ ಮಾಡ್ಬೇಕಾಗತ್ತೆ. ಸೊ ನೋಡ್ರಿ, ಇದನ್ನೇನಪ್ಪ ಅಂದ್ರೆ ಒಂದು ಲೊಕೇಶನ್ ಇಂದ ಅಥವಾ ಒಂದು ಸ್ಥಳದಿಂದ ನೀವೇನಪ್ಪ ಅಂದ್ರೆ ಇನ್ನೊಂದು ಸ್ಥಳಕ್ಕೆ ಅಥವಾ ಅನದರ್ ಲೊಕೇಶನ್ ನೀವೇನಂದ್ರೆ ಇದನ್ನ ಕಳಿಸ್ಬೇಕಾಗತ್ತೆ. ಸೊ ಇದ್ರೊಳಗೆ ಏನಪ್ಪ ಅಂದ್ರೆ ಲಾಜಿಸ್ಟಿಕ್ಸ್ ಒಳಗೆ ಬರೀ ಏನಪ್ಪ ಅಂದ್ರೆ ಮಟೀರಿಯಲ್ಸ್ ಮಾತ್ರ ಬರಲ್ಲ, ಕೆಲವೊಂದ್ ಟೈಮ್ ಇನ್ವೆಂಟ್ರೀಸ್ ಬರುತ್ತೆ. ಅಂದ್ರೆ ಇನ್ವೆಂಟ್ರೀಸ್ ಅಂದ್ರೆ ಈಗ ನೋಡ್ರಿ ಒಂದು ಲಾಗ್ ಬುಕ್ ಇರುತ್ತಲ್ಲ, ಏನೇನ್ ಬಂತು ಏನೇನ್ ಹೋಯ್ತು, ಇದನ್ನು ಕೂಡ ಮೂವ್ಮೆಂಟ್ ಮಾಡೋದಿರುತ್ತೆ. ಹಾಗಾಗಿ ಇದ್ರೊಳಗೆ ಏನೇನಪ್ಪ ಅಂದ್ರೆ ಎಂಟೈರ್ ಮೂವ್ಮೆಂಟ್ ಇರುತ್ತೆ. ಅಂದ್ರೆ ಜಸ್ಟ್ ಮಟೀರಿಯಲ್ಸ್ ಅಂತಲ್ಲ, ಫಾರ್ ಎಕ್ಸಾಂಪಲ್ ನಮ್ಮನ್ನ ಟ್ರಾನ್ಸ್ಪೋರ್ಟ್ ಮಾಡೋ ಸಿಸ್ಟಮ್ ಕೂಡ ಏನಪ್ಪ ಅಂದ್ರೆ ಲಾಜಿಸ್ಟಿಕ್ಸ್ ಒಳಗೆ ಬರ್ತದೆ. ಇದಾದ್ಮೇಲೆ ನೋಡ್ರಿ, ನಾವು ಇದ್ರ ಬಗ್ಗೆ ಇನ್ನೂ ಏನ್ ತಿಳ್ಕೊಳ್ಳೋಣ ಅಂದ್ರೆ, ಇವ್ರೇನ್ ಮಾಡ್ತಿದಾರೆ ಅಂದ್ರೆ ಲಾಸ್ಟ್ ನ್ಯಾಷನಲ್ ಲಾಜಿಸ್ಟಿಕಲ್ ಪಾಲಿಸಿಯಲ್ಲಿ ಏನ್ ಮಾಡ್ತಿದಾರಪ್ಪ ಅಂದ್ರೆ, ಇಲ್ಲಿ ಇವರು ಕೆಲವೊಂದಿಷ್ಟು ಕೀ ಐಡೆಂಟಿಫೈ ಮಾಡ್ತಿದ್ದಾರೆ. ಅಂದ್ರೆ ನೋಡ್ರಿ, ಈಗ ನಮ್ಗೆ ಏನಪ್ಪ ಅಂದ್ರೆ ಯಾರು ಪೊಟೆನ್ಶಿಯಲ್ ಡಿಸ್ಟ್ರಿಬ್ಯೂಟರ್ ಇದಾರೆ ಅಂತ ಗೊತ್ತಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಕರ್ನಾಟಕದಲ್ಲಿ ಇದ್ದೀನಿ, ನನಗೇನಪ್ಪ ಅಂದ್ರೆ ಡೆಲ್ಲಿನೋ ಇನ್ನೊಂದು ಯಾವುದೋ ಪ್ರದೇಶದಲ್ಲಿ ಯಾರು ಪೊಟೆನ್ಶಿಯಲ್ ಡಿಸ್ಟ್ರಿಬ್ಯೂಟರ್ಸ್ ಇದಾರೆ ಅಂತ ಗೊತ್ತಿರಲ್ಲ. ಅಂತ ಡಿಸ್ಟ್ರಿಬ್ಯೂಟರ್ಸ್ ನ ಏನ್ ಮಾಡೋದಪ್ಪ ಅಂದ್ರೆ, ಯಾರು ಪೊಟೆನ್ಶಿಯಲ್ ಸಪ್ಲೈ ಇರ್ತಾರಲ್ಲ ಅವರಿಗೆ ಲಿಂಕ್ ಮಾಡೋದು. ಅಂದ್ರೆ ಈಗೇನಾಗ್ತದೆ ಅಂದ್ರೆ ನಮಗೆ ಸಪ್ಲೈಯರ್ಗೆ ಮತ್ತೆ ಡಿಸ್ಟ್ರಿಬ್ಯೂಟರ್ಗೆ ಯಾವುದೇ ತರ ಅಂತ ಕನೆಕ್ಷನ್ಸ್ ಇರಲ್ಲ, ಆ ಕನೆಕ್ಷನ್ಸ್ ನ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಏರ್ಪಾಟ್ ಮಾಡ್ತಾರೆ. ಹಾಗಾದ್ರೆ ಇದನ್ನ ಯಾಕೆ ತಂದ್ರು, ಏನಿದ್ರ ಮುಖ್ಯ ಉದ್ದೇಶ ಅಂತಂದ್ರೆ, ಸೊ ನೋಡ್ರಿ, ನ್ಯಾಷನಲ್ ಲಾಜಿಸ್ಟಿಕಲ್ ಪಾಲಿಸಿ ತಂದಿರುವಂತ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ಈಗೇನ್ ಲಾಜಿಸ್ಟಿಕಲ್ ಸಪೋರ್ಟ್ ಇದೆಯಲ್ಲ ಅದನ್ನೇನ್ ಮಾಡೋದಪ್ಪ ಅಂದ್ರೆ ಮತ್ತೆ ರೀಇಂಜಿನಿಯರಿಂಗ್ ಮಾಡೋದು. ಅಂದ್ರೆ ಈಗಿರೋ ಸಿಸ್ಟಮ್ ನ ಪೂರ್ತಿ ಚೇಂಜ್ ಮಾಡೋದು. ಜೊತೆಗೆ ನೋಡ್ರಿ, ಡಿಜಿಟಲೈಸೇಷನ್ ಮಾಡೋದು. ಈಗೇನ್ ಮ್ಯಾನುವಲ್ ಆಗಿದೆಯಲ್ಲ ಅದನ್ನೇನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಡಿಜಿಟಲೈಸೇಷನ್ ಮಾಡೋದು. ಸೊ ಡಿಜಿಟಲಿ ಮಾಡೋದ್ರಿಂದ ಏನು ಹೆಲ್ಪ್ ಆಗತ್ತಪ್ಪ ಅಂದ್ರೆ, ಈ ಉದ್ದೇಶ ಏನಪ್ಪ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನೆಲ್ಲೋ ಒಂದು ವಸ್ತುನ ಇಲ್ಲಿಂದ ಇನ್ನೊಂದ್ ಕಡೆಗೆ ಡೆಲಿವರಿ ಕಳಿಸ್ಬೇಕು. ಬಟ್ ಈಗ ಏನಂದ್ರೆ ನಮ್ಗೆ ಒಂದಿಷ್ಟು ಇ ಕಾಮರ್ಸ್ ವೆಬ್ಸೈಟ್ ಇರೋದ್ರಿಂದ ಏನಪ್ಪ ಅಂದ್ರೆ ಬೇಗ ಡೆಲಿವರಿ ಮಾಡ್ಬೋದು. ಬಟ್ ಆದ್ರೂ ಕೂಡ ಏನಪ್ಪ ಅಂದ್ರೆ ನ್ಯಾಷನಲ್ ಲಾಜಿಸ್ಟಿಕಲ್ ಪಾಲಿಸಿ ಇದ್ರೆ ಏನಾಗತ್ತಂದ್ರೆ ಆ ಡೆಲಿವರಿನ ಇನ್ನು ನಾವೇನಪ್ಪ ಅಂದ್ರೆ ಕಮ್ಮಿ ರೇಟಲ್ಲಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನೊಂದು ಏನಾದ್ರೂ ಪಾರ್ಸೆಲ್ ಕಳಿಸಿದ್ದೀನಿ ಅನ್ಕೋರಿ, ಅದಕ್ಕೆ ಈಗ ಏನಪ್ಪ ಅಂದ್ರೆ ಒಂದು 70 to 80 rupees ಅಥವಾ ಒಂದು 500 rupees ಆಗುತ್ತೆ ಅನ್ಕೋರಿ. ಅದೇ ನ್ಯಾಷನಲ್ ಲಾಜಿಸ್ಟಿಕಲ್ ಪಾಲಿಸಿ ಬಂದಾಗ ನನಗೆ ಗೊತ್ತಾಗುತ್ತೆ ಅತಿ ಕಮ್ಮಿ ಬೆಲೆಗೆ ಯಾರು ಕಳಿಸ್ತಾರೆ ಮತ್ತೆ ಅತಿ ಬೇಗ ಯಾರು ಕಳಿಸ್ತಾರೆ ಅಂದಾಗ ನನಗೆ ಇದೇ ಕಾಸ್ಟ್ ಏನಾಗ್ಬೋದಪ್ಪ ಅಂದ್ರೆ ಅವಾಗೊಂದು 300 rupees ಅಥವಾ 350 ಆಗ್ಬಹುದು. ಸೊ ಈ ತರನಾಗ ಏನಪ್ಪ ಅಂದ್ರೆ ಕಾಸ್ಟ್ ಕಟ್ಟಿಂಗ್ ಸಹ ಇರುತ್ತೆ. ಜೊತೆಗೆ ನೋಡ್ರಿ, ನಮ್ಮಲ್ಲಿ ಏನಿದೆ ಅಪ್ಪ ಅಂದ್ರೆ ಭಾರತದಲ್ಲಿ ಹೈ ಲಾಜಿಸ್ಟಿಕಲ್ ಕಾಸ್ಟ್ ಇದೆ. ಸೊ ನಾನೇ ಆಗ್ಲೇ ಹೇಳ್ದಂಗೆ ಏನಪ್ಪ ಅಂದ್ರೆ ಇಲ್ಲಿ ಹೈ ಲಾಜಿಸ್ಟಿಕ್ಸ್ ಕಾಸ್ಟ್ ಇದೆ. ಸೊ ನೋಡ್ರಿ, ಹೈ ಲಾಜಿಸ್ಟಿಕ್ ಕಾಸ್ಟ್ ಅಂದ್ರಪ್ಪ, ಈಗ ನಾವೇನಾದ್ರೂ ಒಂದು ಪಾರ್ಸಲ್ ನ ಇಲ್ಲಿಂದ ಬೇರೆ ಬೇರೆ ಪ್ರದೇಶಕ್ಕೆ ಕಳ್ಸದಿದ್ರೆ ಇದಕ್ಕೇನಾಗತ್ತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಥವಾ ಲಾಜಿಸ್ಟಿಕ್ ಕಾಸ್ಟ್ ತುಂಬಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನೇನೋ ಒಂದು ಪೋಸ್ಟ್ ಮೂಲಕ ಕಳಿಸ್ತೀನಿ ಅಂದ್ರೂ ಕೂಡ ಏನಪ್ಪ ಅಂದ್ರೆ ಅಲ್ಲಿ ವೇಟೇಜ್ ಮೇಲೆ ನಮ್ಮ ಪೋಸ್ಟ್ ಹೋಗುತ್ತೆ, ಸ್ಪೀಡ್ ಡೆಲಿವರಿ ಆಗುತ್ತೆ, ಬಟ್ ಏನಂದ್ರೆ ಅಮೌಂಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಲಾಜಿಸ್ಟಿಕಲ್ ಪಾಲಿಸೀಸ್ ನ ತಂದಿದ್ದಾರೆ. ಜೊತೆಗೆ ನೋಡ್ರಿ, ಈ ಲಾಜಿಸ್ಟಿಕಲ್ ಕಾಸ್ಟ್ ಜಾಸ್ತಿ ಇರೋದ್ರಿಂದ ಏನಪ್ಪ ಅಂದ್ರೆ ಈಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಏನಾಗುತ್ತಂದ್ರೆ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನಾಗತ್ತಪ್ಪ ಅಂದ್ರೆ
ಸೊ ನೋಡ್ರಿ ಈಗ ಫಾರ್ ಎಕ್ಸಾಂಪಲ್ ನಾವೇನು ಶುಗರ್ ಏನೋ ಎಕ್ಸ್ಪೋರ್ಟ್ ಮಾಡಿರ್ತೀವಿ ಅಂತ ಇಟ್ಕೋರಿ, ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಏನಾಗಿರುತ್ತಪ್ಪ ಅಂದ್ರೆ ಅದು 32 ರೂಪಾಯಿ ಕೆಜಿ ಆಗಿರುತ್ತೆ. ಬಟ್ ನಮ್ಮ ಲಾಜಿಸ್ಟಿಕಲ್ ಕಾಸ್ಟ್ ಜಾಸ್ತಿ ಇರೋದ್ರಿಂದ ಸೊ ಲಾಜಿಸ್ಟಿಕ್ಗೆ ಒಂದು 10 ರೂಪಾಯಿ ಇಡ್ರಿ ಅಥವಾ ಒಂದು 15 ರೂಪಾಯಿ ಇಡ್ರಿ. ಸೊ ಅಲ್ಲಿ ಹೋದಾಗ ಏನಾಗುತ್ತಪ್ಪ ಅಂದ್ರೆ ಇದು 42 ರೂಪಾಯಿ ಆಗುತ್ತೆ. ಅದೇ ಬೇರೆ ದೇಶದವರು ಶುಗರು ಈ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನಪ್ಪ ಅಂದ್ರೆ 38 ರೂಪಾಯಿಗೆ ಸಿಗ್ತಾ ಇರುವಾಗ ಅವ್ರೇನ್ ಮಾಡ್ತಾರೆ ಅಂದ್ರೆ 42 ರೂಪಾಯಿದ ಯಾಕೆ ಖರೀದಿ ಮಾಡ್ತಾರೆ, 38 ರೂಪಾಯಿದ ಅವರು ಖರೀದಿಯನ್ನ ಮಾಡ್ತಾರೆ. ಹಾಗಾಗಿ ಇದೇನು ಲಾಜಿಸ್ಟಿಕಲ್ ಕಾಸ್ಟ್ ಇದೆಯಲ್ಲ, ಇದೇನಪ್ಪ ಅಂದ್ರೆ ಇದರಿಂದ ನಮ್ಮ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್ ಅಥವಾ ನಮ್ಮ ದೇಶದಲ್ಲಿರುವಂತಹ ದೇಶೀಯ ಉತ್ಪನ್ನಗಳಿಗೆ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತುಂಬಾ ಹೊಡೆತ ಕೊಡ್ತಿದೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಇದನ್ನ ಕಮ್ಮಿ ಮಾಡಬೇಕು. ಸೊ ನೋಡ್ರಿ ನಾವು ಡೆವಲಪ್ಡ್ ಕಂಟ್ರೀಸ್ ಅಂದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೇನಿದೆಯಲ್ಲ ಅದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಲಾಜಿಸ್ಟಿಕ್ ಕಾಸ್ಟ್ ಏನಪ್ಪ ಅಂದ್ರೆ ತುಂಬಾ ಜಾಸ್ತಿ ಇದೆ ಅಂತ ನಾವು ಹೇಳ್ಬೋದು. ಸೊ ಇದನ್ನು ಕಮ್ಮಿ ಮಾಡೋ ಸಲುವಾಗಿ ಕೂಡ ಏನಪ್ಪ ಅಂದ್ರೆ ನಾವು ನ್ಯಾಷನಲ್ ಲಾಜಿಸ್ಟಿಕಲ್ ಪಾಲಿಸೀಸ್ನ ತಗೊಂಬಂದಿದ್ದೀವಿ. ಹಾಗಾದ್ರೆ ಈ ಪಾಲಿಸೀಸ್ ಗುರಿ ಇದೇನಿದೆ ಅಂತ ನೋಡೋಣ. ಸೊ ನೋಡ್ರಿ ಈ ಪಾಲಿಸೀಸ್ ಗುರಿಸ್ ಏನಿದೆ, ಈ ಪಾಲಿಸಿ ತಂದಿದ್ದಕ್ಕೆ ಹಾಕೊಂಡಿರುವಂತ ನಾವು ಗುರಿಗಳು ಏನಂತ ನೋಡ್ತಾ ಹೋಗೋಣ. ಸೊ ನೋಡ್ರಿ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಈಗ ನಮ್ಮ ದೇಶವನ್ನು ನಾವೇನಪ್ಪ ಅಂದ್ರೆ ವಿಶ್ವಕ್ಕೆ ಕಂಪೇರ್ ಮಾಡಿದ್ರೆ, ಸೊ ನೋಡ್ರಿ ಅದೇನ್ ಲಾಜಿಸ್ಟಿಕಲ್ ಕಾಸ್ಟ್ ಜಾಸ್ತಿ ಇದೆ ಅಂತ ಹೇಳಿದ್ನಲ್ಲ, ನಮ್ಮ ಸಾರಿಗೆ ವ್ಯವಸ್ಥೆಗೆ ಎಷ್ಟು ಖರ್ಚು ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಈಗ ನಾವೇನ್ ಗುರಿ ಹಾಕೊಂಡಿದೀವಪ್ಪ ಅಂದ್ರೆ 2030ಗೆ ಏನಪ್ಪ ಅಂದ್ರೆ ಈ ಗ್ಲೋಬಲ್ ಬೆಂಚ್ ಮಾರ್ಕ್ ಏನಿದೆಯಲ್ಲ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನ್ ಬೆಂಚ್ ಮಾರ್ಕ್ ಇದೆಯಲ್ಲ ಅದ್ರ ಅರ್ಧದಷ್ಟು ನಾವೇನಪ್ಪ ಅಂದ್ರೆ ಅಚೀವ್ ಮಾಡ್ಬೇಕು ಅಂತ. ಅಂದ್ರೆ ಈಗ ಗ್ಲೋಬಲ್ ಬೆಂಚ್ ಮಾರ್ಕ್ ಪ್ರಕಾರ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ನೋಡ್ರಿ ಒಂದು 10% ಆಫ್ GDP ಇದ್ರೆ ಅದನ್ನ ನಾವೇನಪ್ಪ ಅಂದ್ರೆ 5%ಗೆ ಅಚೀವ್ ಮಾಡಕ್ಕೆ, ಅಂದ್ರೆ ಗ್ಲೋಬಲ್ ಬೆಂಚ್ ಮಾರ್ಕ್ನ ಹಾಫ್ ಆಫ್ ದಿ ಟಾರ್ಗೆಟ್ ಏನಿದ್ರೆ ಅಲ್ಲಿಗೆ ಅಚೀವ್ ಆಗ್ಬೇಕು ಅಥವಾ ತುಂಬಾ ಕಮ್ಮಿ ರೇಟಿಗೆ ನಾವು ಅಚೀವ್ ಆಗ್ಬೇಕಂತ ನಾವು ಮಾಡಿದ್ವಿ. ಅದಕ್ಕೆ ಕೂಡ ಏನಪ್ಪ ಅಂದ್ರೆ 2030ಗೆ. ಜೊತೆಗೆ ನೋಡ್ರಿ ಈಗ ನಮ್ಮ ಲಾಜಿಸ್ಟಿಕ್ಸ್ ಎಷ್ಟು ಕಾಸ್ಟ್ ಬೀಳುತ್ತೆ ಅಂದ್ರೆ GDPಗೆ, ಸೊ ನಮ್ಮ GDPಗೆ ಈಗ ಲಾಜಿಸ್ಟಿಕ್ ಕಾಸ್ಟ್ ಎಷ್ಟು ಬೀಳುತ್ತಪ್ಪ ಅಂದ್ರೆ 14-18% ಬೀಳುತ್ತೆ. ಅದನ್ನ ನಾವೇನಪ್ಪ ಅಂದ್ರೆ 2030ಗೆ ಒಂದು 9% ಮಾಡ್ಬೇಕಂತ ಏಮ್ ಅನ್ನ ಹಾಕೊಂಡಿದೀವಿ. 9-8% ಮಾಡ್ಬೇಕಂತ ಒಂದು ಗುರಿಯನ್ನ ಹೊಂದಿದೀವಿ. ಸೊ ನೋಡ್ರಿ ನಿಮಗೆ ಗೊತ್ತು ಇಂಡಿಯಾ ಈಗ ಏನಪ್ಪ ಅಂದ್ರೆ 5th largest ಎಕಾನಮಿ ಇದೆ, ಅಂದ್ರೆ ಜಗತ್ತಿನಲ್ಲಿ ಏನಪ್ಪ ಅಂದ್ರೆ 5ನೇ ಅತಿ ದೊಡ್ಡ ಆರ್ಥಿಕತೆ ಅಂತ ನಾವು ಹೇಳ್ಬೋದು. 5ನೇ ಅತಿ ದೊಡ್ಡ ಏನಪ್ಪ ಅಂದ್ರೆ ಆರ್ಥಿಕತೆ ಅಂತ ನಾವು ಹೇಳ್ಬೋದು. ಆದ್ರೂ ಕೂಡ ಏನಪ್ಪ ಅಂದ್ರೆ ನಮ್ಮ ಲಾಜಿಸ್ಟಿಕ್ ಇದೆಲ್ಲ ಇದು ಏನಪ್ಪ ಅಂದ್ರೆ ತುಂಬಾ ಕಾಸ್ಟ್ಲಿ ಆಗಿದೆ ಅಂತ ನಾವು ಹೇಳ್ಬೋದು. ಜೊತೆಗೆ ನೋಡ್ರಿ ಇಲ್ಲಿ ನಾವೇನ್ ಮಾಡ್ತಿದೀವಪ್ಪ ಅಂದ್ರೆ ಈಗ 2030ಗೆ ನಾವೊಂದು ಏಮ್ ಅನ್ನ ಹಾಕೊಂಡಿದೀವಿ. ಏನ್ ಏಮ್ ಅನ್ನ ಹಾಕೊಂಡಿದೀವಿ ಅಂದ್ರೆ 2030ಗೆ ನಾವೇನಪ್ಪ ಅಂದ್ರೆ ಗ್ಲೋಬಲ್ ಬರುತ್ತಲ್ಲ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್, ಲಾಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್. ಸೊ ಈ ಇಂಡೆಕ್ಸ್ ಒಳಗೆ ಏನಪ್ಪ ಅಂದ್ರೆ ನಾವು ಟಾಪ್ 10 ಒಳಗಿರ್ಬೇಕಂತ ಟ್ರೈ ಮಾಡ್ತಿದ್ವಿ. ಸೊ ನೋಡ್ರಿ ಪ್ರತಿ ವರ್ಷ ಬರುವಂತ ಲಾಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಒಳಗೆ ನಾವೇನಪ್ಪ ಅಂದ್ರೆ ಟಾಪ್ 10 ಒಳಗಿರ್ಬೇಕಂತ ನಾವು ಒಂದು ಗುರಿನ ಹಾಕೊಂಡಿದ್ವಿ. ಈ ಗುರಿ ಏನಪ್ಪ ಅಂದ್ರೆ 2030ರೊಳಗೆ ಇದನ್ನ ಅಚೀವ್ ಮಾಡ್ಬೇಕಂತ ಮಾಡಿದ್ವಿ. ಹಾಗಾದ್ರೆ 2018ರಲ್ಲಿ ನಮ್ಮ ಗುರಿ ಎಷ್ಟಿತ್ತಪ್ಪ ಅಥವಾ ನಮ್ಮ ರ್ಯಾಂಕಿಂಗ್ ಎಷ್ಟಿತ್ತಪ್ಪ ಅಂದ್ರೆ, ಸೊ ನೋಡ್ರಿ 2018ರಲ್ಲಿ ನಮ್ಮ ರ್ಯಾಂಕಿಂಗ್ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಲ್ಲಿ 44ನೇ ರ್ಯಾಂಕಿಂಗ್ ಇತ್ತು. ಅದನ್ನ ನಾವು ಇಂಪ್ರೂವ್ ಮಾಡ್ಕೊಂಡು ಏನಪ್ಪ ಅಂದ್ರೆ 2030ರೊತ್ತಿಗೆ ಎಷ್ಟು ಮಾಡ್ಬೇಕಂತ ಮಾಡಿದೀವಿ ಅಂದ್ರೆ 10 top 10 ರ್ಯಾಂಕ್ ಒಳಗೆ ಬರ್ಬೇಕಂತ ನಾವು ಮಾಡಿದೀವಿ. ಜೊತೆಗೆ ನೋಡ್ರಿ ಇದ್ರ ಜೊತೆಗೆ ಇನ್ನೂ ಒಂದು ಏನು ಇಂಪಾರ್ಟೆಂಟ್ ಇನಿಷಿಯೇಟಿವ್ಸ್ ತಗೊಂಡಿದ್ದಾರಪ್ಪ ಅಂದ್ರೆ ಡಾಟಾ ಡ್ರಿವನ್ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅನ್ನ ಮಾಡ್ಬೇಕಂತ ತಿಳ್ಕೊಂಡು ಮಾಡಿದೀವಿ. ಡಾಟಾ ಡ್ರಿವನ್ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅನ್ನ ಮಾಡ್ಬೇಕಂತ ಮಾಡಿದ್ವಿ. ಸೊ ನೋಡ್ರಿ ಏನಿದು ಡಾಟಾ ಡ್ರಿವನ್ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ನೀವೆಲ್ಲೋ ಒಂದು ಹುದ್ದೆಯನ್ನ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ರ ಅಥವಾ ನೀವು ಎಲ್ಲೋ ಒಂದೇನಪ್ಪ ಅಂದ್ರೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ರ, ಸೊ ನಿಮಗೆ ಏನಂದ್ರೆ ಅಲ್ಲಿನ ಲೋಕಲ್ ಡಾಟಾ ಗೊತ್ತಿರಲಿಲ್ಲ ಅಂದ್ರೆ ನಿಮ್ಮ ಬಿಸ್ನೆಸ್ ಏನಪ್ಪ ಅಂದ್ರೆ ಸಕ್ಸಸ್ಫುಲ್ ಆಗಲ್ಲ. ಅದೇ ತರನಾಗಿ ಇಲ್ಲಿ ಕೂಡ ನೋಡ್ರಿ ಏನಾಗ್ತಿದೆ ಅಂದ್ರೆ ಈಗ ನಮ್ಗೆ ಡಾಟಾ ಸಿಗ್ತಾ ಇಲ್ಲ, ಅಂದ್ರೆ ಎಲ್ಲಿ ಲಾಜಿಸ್ಟಿಕ್ ಏನಪ್ಪ ಅಂದ್ರೆ ಅಭಿವೃದ್ಧಿ ಜಾಸ್ತಿ ಇದೆ, ನಾವೆಲ್ಲಿ ಏನಪ್ಪ ಅಂದ್ರೆ ಹೆಚ್ಚು ವೆಹಿಕಲ್ಸ್ ನ ಕಳಿಸ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಸಾರಿಗೆ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂದ್ರೆ ಅತಿ ಹೆಚ್ಚು ಪೊಟೆನ್ಶಿಯಲ್ ಎಲ್ಲಿದೆ, ಎಲ್ಲಿ ನಾವೇನಪ್ಪ ಅಂದ್ರೆ ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡ್ಕೋಬೇಕು ಅನ್ನೋದೇನಪ್ಪ ಅಂದ್ರೆ ನಮಗೆ ಇನ್ನೂ ಕೂಡ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಹಾಗಾಗಿ ನಾವೇನಪ್ಪ ಅಂದ್ರೆ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅನ್ನ ಇಟ್ಕೊಂಡ್ರೆ ಅದು ಕೂಡ ಡಾಟಾ ಡ್ರಿವನ್ ಆಗಿದ್ರೆ ಅಂದ್ರೆ ಡಾಟಾ ಸಪೋರ್ಟೆಡ್ ಇದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಏನಪ್ಪ ಅಂದ್ರೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಗೊತ್ತಾಗುತ್ತೆ. ಪರ್ಟಿಕ್ಯುಲರ್ ಆಗಿ ನೋಡ್ರಿ ಈ ಪ್ರದೇಶದಲ್ಲಿ ಹೆಚ್ಚು ಡಿಮ್ಯಾಂಡ್ ಇದೆ, ಹಾಗಾಗಿ ನಾನೇನಪ್ಪ ಅಂದ್ರೆ ಅಲ್ಲಿ ಲಾಜಿಸ್ಟಿಕ್ ಸಪೋರ್ಟ್ ಅನ್ನ ಜಾಸ್ತಿ ಕೊಡಬೇಕಾಗುತ್ತೆ. ಈ ಪ್ರದೇಶದಲ್ಲಿ ಕಮ್ಮಿ ಇದೆ, ನಾವು ಲಾಜಿಸ್ಟಿಕ್ ಸಪೋರ್ಟ್ ಅನ್ನ ಅಷ್ಟಕ್ಕಷ್ಟು ಕೊಟ್ರೆ ಸಾಕು. ಈ ತರನ ಅಂತ ಡಾಟಾ ಅನಾಲಿಸಿಸ್ ಮಾಡಕ್ಕೆ ಏನಪ್ಪ ಅಂದ್ರೆ ಅಥವಾ ಡಾಟಾ ಅನ್ನ ತಿಳ್ಕೊಂಡಾಗ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅನ್ನ ಮಾಡ್ಬೋದಾಗಿದೆ. ಜೊತೆಗೆ ನೋಡ್ರಿ ಇವ್ರೇನ್ ಟಾರ್ಗೆಟ್ ಮಾಡ್ತಿದಾರೆ ಅಂದ್ರೆ ಈ
ನ್ಯಾಷನಲ್ ಲಾಜಿಸ್ಟಿಕಲ್ ಪಾಲಿಸಿ ಮೂಲಕ ಈಗೇನು ಲಾಜಿಸ್ಟಿಕಲ್ ಇಶ್ಯೂಸ್ ಇದೆ ಅಥವಾ ಲಾಜಿಸ್ಟಿಕ್ಸ್ ರಿಲೇಟೆಡ್ ಏನೇನು ಸಮಸ್ಯೆಗಳಿದೆಯಲ್ಲ ಅದನ್ನೇನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ತೆಗೆದುಹಾಕಬೇಕು ಅಥವಾ ಅದನ್ನು ಸಂಪೂರ್ಣವಾಗಿ ನಿವಾರಿಸಬೇಕು. ಜೊತೆಗೆ ನೋಡ್ರಿ ಈ ಎಕ್ಸ್ಪೋರ್ಟ್ಸ್ ಗ್ರೋತ್ ಏನಿದೆ ಅಂದ್ರೆ ಈಗ ನಾವೇನು ರಫ್ತನ್ನ ಮಾಡ್ತೀವಲ್ಲ ಆ ರಫ್ತು ಕೂಡ ಏನಾಗಬೇಕಪ್ಪ ಅಂದ್ರೆ ಜಾಸ್ತಿ ಆಗಬೇಕಂತ ಒಂದು ಯೋಚನೆ ಹಾಕೊಂಡಿದ್ದಾರೆ. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ ನಮ್ಮ ರಫ್ತಿಗೆ ಏನಾಗುತ್ತಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜಾಸ್ತಿ ಲಾಜಿಸ್ಟಿಕ್ ಕಾಸ್ಟ್ ಬೀಳೋದ್ರಿಂದ ಏನಪ್ಪ ಅಂದ್ರೆ ನಾವು ಆ ಮಾರ್ಕೆಟ್ ಅಲ್ಲಿ ಏನಪ್ಪ ಅಂದ್ರೆ ಕಾಂಪಿಟೇಟ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಿದೀವಿ. ಸೊ ಹಾಗಾಗಿ ಆ ಕಾಂಪಿಟೇಟಿವ್ ನ ಇನ್ನೂ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಲಾಜಿಸ್ಟಿಕ್ ಕಾಸ್ಟ್ ಏನಿದೆ ಅದನ್ನ ಕಮ್ಮಿ ಮಾಡಿ ನಮ್ಮ ರಫ್ತಿಗೂ ಕೂಡ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚು ಕಾಂಪಿಟೇಟಿವ್ ನ ಕೊಡೋದು. ಜೊತೆಗೆ ನೋಡ್ರಿ ಇದರೊಳಗೆ ಯಾರ್ಯಾರಿಗೆ ಬೆನಿಫಿಟ್ ಆಗ್ಬೇಕಪ್ಪ ಅಂದ್ರೆ ಯಾರೆಲ್ಲ ಸ್ಮಾಲ್ ಇಂಡಸ್ಟ್ರೀಸ್ ಇದಾರೆ ಅಂದ್ರೆ ಚಿಕ್ಕ ಚಿಕ್ಕ ಕಾರ್ಖಾನೆ ಅಥವಾ ಇಂಡಸ್ಟ್ರೀಸ್ ಇದಾರಲ್ಲ ಅಂತವ್ರಿಗೆ ಏನಪ್ಪ ಅದರಿಂದ ಹೆಚ್ಚು ಉಪಯೋಗ ಆಗಬೇಕು. ಜೊತೆಗೆ ನೋಡ್ರಿ ಇದೇನಪ್ಪ ಅಂದ್ರೆ ಜಾಸ್ತಿ ಜನರು ಯುಟಿಲೈಸೇಷನ್ಸ್ ನ ತಗೋಬೇಕು. ಈ ನ್ಯಾಷನಲ್ ಲಾಜಿಸ್ಟಿಕಲ್ ಪಾಲಿಸೀಸ್ ಇದೆಯಲ್ಲ ಇದನ್ನೇನಪ್ಪ ಅಂದ್ರೆ ಹೆಚ್ಚು ಜನ ಏನ್ ಮಾಡ್ಬೇಕಂದ್ರೆ ಸಪೋರ್ಟ್ ಅನ್ನ ತಗೋಬೇಕು ಅಥವಾ ಯುಟಿಲೈಸೇಷನ್ ಅನ್ನ ಮಾಡ್ಕೋ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾವು ನೆಕ್ಸ್ಟ್ ಏನ್ ಡಿಸ್ಕಸ್ ಮಾಡೋಣ ಅಂದ್ರೆ ಏನಿದು ಕೀ ಬಿಲ್ಡಿಂಗ್ ಬ್ಲಾಕ್ಸ್. ಈಗ ಏನು ಇದು ನ್ಯಾಷನಲ್ ಡಿಜಿಟಲ್ ಪಾಲಿಸಿ ಬಂದಿದ್ರಲ್ಲ ಇದ್ರ ಕೀ ಬಿಲ್ಡಿಂಗ್ ಬ್ಲಾಕ್ಸ್ ಏನಿದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡೋಣ. ಸೊ ನೋಡ್ರಿ ಹಾಗಾದ್ರೆ ಈ ಯೋಜನೆಯಲ್ಲಿರುವಂತ ಕೀ ಬಿಲ್ಡಿಂಗ್ ಬ್ಲಾಕ್ಸ್ ಏನಂತ ನೋಡ್ಕೊಂಡು ಹೋಗೋಣ. ಫಸ್ಟ್ ಇರೋದ್ ಏನಪ್ಪ ಅಂದ್ರೆ ಡಿಜಿಟಲ್ ಇಂಟಿಗ್ರೇಷನ್ ಸಿಸ್ಟಮ್ ಅಂತ. ಸೊ ನೋಡ್ರಿ ಇಂಟಿಗ್ರೇಷನ್ ಅಂದ್ರೆ ಏನ್ ಬರುತ್ತಪ್ಪ ಅಂದ್ರೆ ಸಮಗ್ರತೆ, ಅಂದ್ರೆ ಎಲ್ಲ ಒಟ್ಟಿಗೆ ಕೆಲಸ ಮಾಡೋದು ಅಥವಾ ಒಟ್ಟಾಗಿ ಕೆಲಸ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸಮಗ್ರತೆ ಅಥವಾ ಇಂಟಿಗ್ರೇಷನ್ಸ್ ಅಂತ ಕರಿತೀವಿ. ಸೊ ನೋಡ್ರಿ ಇಲ್ಲಿ ಏನಾಗಬೇಕಪ್ಪ ಅಂದ್ರೆ ಸೀಮ್ಲೆಸ್, ಅಂದ್ರೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರಬೇಕು. ಈಗ ಒಂದ್ ಕೆಲಸ ನಡೀತಾ ಇದ್ರೆ ಅಥವಾ ಒಂದು ಟ್ರಾನ್ಸ್ಪೋರ್ಟ್ ಆಗ್ತಾ ಇದ್ರೆ ಅದು ಕಂಟಿನ್ಯೂಸ್ ಆಗಿ ನಡೀತಾ ಇರಬೇಕು, ಮತ್ತೆ ಏನಪ್ಪ ಅಂದ್ರೆ ಕೆಲಸ ತುಂಬಾ ಫಾಸ್ಟ್ ಆಗಿ ನಡೀಬೇಕು ಅಥವಾ ಇನ್ನೂ ಸ್ಪೀಡ್ ಆಗಿ ಆಗ್ಬೇಕಂತ ಮಾಡ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಲಾಜಿಸ್ಟಿಕ್ಸ್ ಏನಾಗಬೇಕಪ್ಪ ಅಂದ್ರೆ ಇನ್ನೂ ಕೂಡ ಎಫಿಷಿಯೆಂಟ್ಸ್ ಆಗಿ ವರ್ಕ್ ಮಾಡಬೇಕು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಲಾಜಿಸ್ಟಿಕ್ ಗೆ ಅಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶ ಹೋಗಿ ಅದು 10 hour ಡ್ಯೂರೇಷನ್ ತಗೋತಿತ್ತು ಅಂದ್ರೆ ಆ ಲಾಜಿಸ್ಟಿಕ್ ಏನಪ್ಪ ಅಂದ್ರೆ ಜಸ್ಟ್ 5 hours ಒಳಗೆ ಕಳ್ಸೋದು ಅಥವಾ 5 hours ಒಳಗೆ ಏನಪ್ಪ ಅಂದ್ರೆ ಲಾಜಿಸ್ಟಿಕ್ ನ ಕಳ್ಸೋದ್ರಿಂದ ಏನಾಗುತ್ತಂದ್ರೆ ಅಲ್ಲಿರುವಂತ ವ್ಯಾಪಾರಿಗಳಿಗೆ ಅಥವಾ ಅಲ್ಲಿರುವಂತ ಏನು ಡಿಮ್ಯಾಂಡ್ ಇರುತ್ತಲ್ಲ ಆ ಡಿಮ್ಯಾಂಡ್ ಅನ್ನ ನಾವೇನಪ್ಪ ಅಂದ್ರೆ ಬೇಗ ಫುಲ್ಫಿಲ್ ಮಾಡ್ದಂಗಾಗತ್ತೆ. ಈ ತರನಾಗ ಏನಪ್ಪ ಅಂದ್ರೆ ನಾವು ಡಿಜಿಟಲಿ ಒಂದು ಇಂಟಿಗ್ರೇಷನ್ ಸಿಸ್ಟಮ್ ಇದರಲ್ಲಿ ಕ್ರಿಯೇಟ್ ಮಾಡಿದ್ವಿ. ಅಂದ್ರೆ ಇದ್ರೊಳಗೆ ಏನಂದ್ರೆ ಒಂದು ಆಪರೇಷನ್ಸ್ ಏನ್ ಬೇಕಲ್ಲ ಬೇಸಿಕ್ ಪಾಯಿಂಟ್ ಇಂದ ಹಿಡಿದು ಅಥವಾ ಎಂಡ್ ಪ್ರೊಸೆಸ್ ಒಳಗೆ ಏನೇನು ಇರುತ್ತಲ್ಲ ಅದನ್ನ ಕಂಟಿನ್ಯೂಸ್ ಆಗಿ ಇಂಟಿಗ್ರೇಷನ್ಸ್ ನ ಮಾಡಿರ್ತಾರೆ. ಸೊ ನೋಡ್ರಿ ಯೂನಿಫೈಡ್ ಲಾಜಿಸ್ಟಿಕ್ ಇಂಟರ್ಫೇಸ್ ಪ್ಲಾಟ್ಫಾರ್ಮ್. ಸೊ ನೋಡ್ರಿ ಆಗ್ಲೇ ಹೇಳ್ತಿದ್ದೆ ಹೆಸರು ಹೇಳ್ದಂಗೆ ಏನಪ್ಪ ಅಂದ್ರೆ ಯೂನಿಫೈಡ್ ಅಂದ್ರೆ ಒಟ್ಟು ಗುಡಿಸಿದ ಅಥವಾ ಒಂದು ಗುಡಿಸಿದ ಅಂತ ನಾವು ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಎಲ್ಲರೂ ಕೂಡ ಏನ್ ಮಾಡ್ತಿರ್ತೀರ ಅಂದ್ರೆ UPI ಪೇಮೆಂಟ್ ಯೂಸ್ ಮಾಡ್ತಿರ್ತಾರೆ, ಲೈಕ್ ಫೋನ್ ಪೇ, ಗೂಗಲ್ ಪೇ, ಆಮೇಲೆ ಪೇಟಿಎಂ ಇದ್ರಲ್ಲೆಲ್ಲ. ಸೊ ನೋಡ್ರಿ UPI ದಿಲ್ ಫುಲ್ ಫಾರ್ಮ್ ಏನಪ್ಪ ಅಂದ್ರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಸೊ ನೋಡ್ರಿ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂದ್ರೆ ನೀವು ಯಾವುದೇ UPI ಅಪ್ಲಿಕೇಶನ್ಸ್ ನ ತಗೋರಿ, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಯಾವುದೇ ತಗೋರಿ, ಬಟ್ ಏನಪ್ಪ ಅಂದ್ರೆ ಎಲ್ಲ ಕೂಡ ಏನಪ್ಪ ಅಂದ್ರೆ UPI ಬೇಸ್ಡ್ ಅಲ್ಲೇ ವರ್ಕ್ ಮಾಡ್ತವೆ. ಪೇಮೆಂಟ್ ಅಪ್ಲಿಕೇಶನ್ ಸಿಸ್ಟಮ್ ಬೇರೆ ಇರ್ಬೋದು, ಬಟ್ ಏನಪ್ಪ ಅಂದ್ರೆ ಎಲ್ಲ ಕೂಡ ವರ್ಕ್ ಮಾಡೋದೇನಂದ್ರೆ UPI ಮೇಲೇನೆ. ಅದೇ ತರನಾಗಿ ಇಲ್ಲಿ ಯೂನಿಫೈಡ್ ಲಾಜಿಸ್ಟಿಕ್ ಇಂಟರ್ಫೇಸ್ ಪ್ಲಾಟ್ಫಾರ್ಮ್ ಅಂದ್ರೆ ಈಗ ನೋಡ್ರಿ ಲಾಜಿಸ್ಟಿಕ್ ಗೆ ಸಂಬಂಧಪಟ್ಟಂತೆ ಅಥವಾ ಟ್ರಾನ್ಸ್ಪೋರ್ಟಿಂಗ್ ಸಂಬಂಧಪಟ್ಟಂತೆ ಬೇರೆ ಬೇರೆ ಸರ್ವಿಸಸ್ ಏನಿದೆ ಅಥವಾ ಬೇರೆ ಬೇರೆ ಏಜೆನ್ಸೀಸ್ ಏನಿದೆ ಆ ಏಜೆನ್ಸೀಸ್ ನ ಏನ್ ಮಾಡೋದಪ್ಪ ಅಂದ್ರೆ ಒಂದು ಕಡೆ ಕಲೆ ಹಾಕೋದು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ನಾನು ಒಂದೇನೋ ಪಾರ್ಸಲ್ ಅನ್ನ ಕಳಿಸ್ಬೇಕು. ಸೊ ನನಗೇನಪ್ಪ ಅಂದ್ರೆ ಯಾವ ಏಜೆನ್ಸಿ ಮೂಲಕ ಕಳಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಸೊ ನಾನೇನಪ್ಪ ಅಂದ್ರೆ ಯೂನಿಫೈಡ್ ಲಾಜಿಸ್ಟಿಕ್ ಇಂಟರ್ಫೇಸ್ ಪ್ಲಾಟ್ಫಾರ್ಮ್ ಬಂದಾಗ ಏನಪ್ಪ ಅಂದ್ರೆ ನನಗೆ ಒಂದು ಲಿಸ್ಟ್ ತೋರಿಸುತ್ತೆ ಎಷ್ಟು ಟ್ರಾನ್ಸ್ಪೋರ್ಟ್ ಏಜೆನ್ಸಿ ಇದಾವೆ, ಆಮೇಲೆ ಎಷ್ಟು ಟೈಮಿಗೆ ಅದು ತಲುಪಿಸುತ್ತೆ, ಜೊತೆಗೆ ನೋಡ್ರಿ ಎಷ್ಟು ಅಮೌಂಟ್ ತಗೊಳುತ್ತೆ ಅಂತ. ಸೊ ಹಾಗಾಗಿ ನನ್ನ ಕನ್ವೀನಿಯನ್ಸ್ಗೆ ಅಥವಾ ಯಾರಾದ್ರೂ ವ್ಯಾಪಾರಸ್ಥರು ಇರ್ತಾರ ಅಥವಾ ಟ್ರೇಡರ್ಸ್ ಇರ್ತಾರಲ್ಲ ಅವರ ಕನ್ವೀನಿಯನ್ಸ್ಗೆ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಈ ಸಿಸ್ಟಮ್ ಅನ್ನ ಯೂಸ್ ಮಾಡ್ಕೋಬಹುದು. ಇದರಿಂದ ಏನಪ್ಪ ಅಂದ್ರೆ ಸಿಸ್ಟಮ್ ಇಂಟಿಗ್ರೇಷನ್ ಜೊತೆಗೆ ಏನಪ್ಪ ಅಂದ್ರೆ ಈ ಕೊರಿಯರ್ ಸರ್ವಿಸ್ ಕೊಡೋರ್ಗ ಅಥವಾ ಏನಪ್ಪ ಅಂದ್ರೆ ಲಾಜಿಸ್ಟಿಕ್ ಸರ್ವಿಸ್ ಕೊಡೋರ್ಗೆ ಏನಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಗ್ರಾಹಕರು ಬರ್ತಾರೆ. ಜೊತೆಗೆ ನೋಡ್ರಿ ಯಾರೆಲ್ಲ ಟ್ರೇಡರ್ಸ್ ಇರ್ತಾರೆ ಅಥವಾ ಯಾರೆಲ್ಲ ನಾರ್ಮಲ್ ಸಾಮಾನ್ಯ ಜನರು ಇರ್ತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ತುಂಬಾ ಎಫಿಷಿಯೆಂಟ್ ಆಗಿ ಯೂಸ್ ಮಾಡೋದ್ರಿಂದ ಅತಿ ಕಮ್ಮಿ ವ್ಯಯದಲ್ಲಿ ನೀವೇನಂದ್ರೆ ನಿಮ್ಮ ಏನ್ ಗೂಡ್ಸ್ ಇರುತ್ತೆ ಅಥವಾ ನಿಮ್ಮದೇನು ಲಾಜಿಸ್ಟಿಕ್ ಇರುತ್ತೆ ಅದನ್ನ ಹೇಗೆ ಬೇಗ ತಲುಪಿಸೋದಂತ ನಿಮಗೂ ಕೂಡ ಏನಪ್ಪ ಅಂದ್ರೆ ಒಂದು ಐಡಿಯಾ ಸಿಗುತ್ತೆ. ಸೊ ಹಾಗಾಗಿ ಇದರಲ್ಲಿ ಏನಪ್ಪ ಅಂದ್ರೆ ಬೇರೆ ಬೇರೆ ಲಾಜಿಸ್ಟಿಕ್ ಏಜೆನ್ಸೀಸ್ ಮತ್ತೆ ಅವ್ರ ಏನ್ ಸರ್ವಿಸ್ ಕೊಡ್ತಾರಲ್ಲ ಅದನ್ನ ಒಂದು ಪೋರ್ಟಲ್ ಅಲ್ಲಿ ತರ್ತಾರೆ. ಸೊ ನೋಡ್ರಿ ಇದಾದ್ಮೇಲೆ ನೆಕ್ಸ್ಟ್ ಇರೋದು ಈಸ್ ಆಫ್ ಲಾಜಿಸ್ಟಿಕ್ ಸರ್ವಿಸ್. ಸೊ ಏನಿದು ಈಸ್ ಆಫ್ ಲಾಜಿಸ್ಟಿಕ್ ಸರ್ವಿಸ್ ಅಂದ್ರೆ, ಸೊ ನೋಡ್ರಿ ಇದೊಂದು ಡಿಜಿಟಲ್ ಪ್ಲಾಟ್ಫಾರ್ಮ್. ಇದೇನಪ್ಪ ಅಂದ್ರೆ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್, ಇದು ಯಾವುದೇ ತರನಾಗಿ ಏನಪ್ಪ ಅಂದ್ರೆ ಆಫ್ಲೈನ್ ಅಲ್ಲ ಆನ್ಲೈನ್ ಅಲ್ಲೇ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್. ಇದ್ರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಈಗ ಇಂಡಸ್ಟ್ರೀಸ್ ಏನಾದ್ರೂ ಆಪರೇಷನಲ್ ಇಶ್ಯೂಸ್ ಇದ್ರೆ ಲಾಜಿಸ್ಟಿಕ್ ಸಂಬಂಧಪಟ್ಟಂಗೆ ಅಂತ ಇಶ್ಯೂಸ್ ಏನ್ ಮಾಡ್ಬೋದು ಅಂದ್ರೆ ಡೈರೆಕ್ಟ್ ಆಗಿ ಇವ್ರ ಹತ್ರ ಕಂಪ್ಲೇಂಟ್ ಅನ್ನ ಮಾಡ್ಬೋದು. ಸೊ ನೋಡ್ರಿ ಏನಾದ್ರೂ ಇಂಡಸ್ಟ್ರಿ ಅವ್ರಿಗೆ ಏನಪ್ಪ ಅಂದ್ರೆ ಆಪರೇಷನಲ್ ಇಶ್ಯೂಸ್ ಇದ್ವು ಅಂದ್ರೆ ಅವರ ಲಾಜಿಸ್ಟಿಕಲ್
ಲಾಜಿಸ್ಟಿಕ್ಸ್ ಏನಿರುತ್ತಲ್ಲ ಅದ್ರ ಆಪರೇಷನಲ್ ಇಶ್ಯೂಸ್ ಏನಾದರೂ ಇದ್ರೆ ಅದನ್ನ ಏನ್ ಮಾಡಬಹುದು ಅಂದ್ರೆ ಡೈರೆಕ್ಟ್ ಆಗಿ ಈಸ್ ಆಫ್ ಲಾಜಿಸ್ಟಿಕ್ ಸರ್ವಿಸ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವೇನಪ್ಪ ಅಂದ್ರೆ ಕಂಪ್ಲೇಂಟ್ ಅನ್ನ ಮಾಡಬಹುದು. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರುವಂತದ್ದು ಏನಪ್ಪ ಅಂದ್ರೆ ಕಾಂಪ್ರಿಹೆನ್ಸಿವ್ ಲಾಜಿಸ್ಟಿಕ್ ಆಕ್ಷನ್ ಪ್ಲಾನ್ ಅಂತ. ಸೊ ಇದ್ರೊಳಗೆ ಏನೇನಿರುತ್ತೆ ಅಂದ್ರೆ ಇದ್ರೊಳಗೆ ನೋಡ್ರಿ ಫಸ್ಟ್ ಇಂಟಿಗ್ರೇಟೆಡ್ ಡಿಜಿಟಲ್ ಲಾಜಿಸ್ಟಿಕ್ ಸಿಸ್ಟಮ್ ಇರುತ್ತೆ. ಆಮೇಲೆ ಏನಪ್ಪ ಅಂದ್ರೆ ಫಿಸಿಕಲ್ ಅಸಿಸ್ಟೆಂಟ್ ಸ್ಟ್ಯಾಂಡರ್ಡೈಸೇಷನ್ ಮಾಡಿರ್ತಾರೆ. ಆಮೇಲೆ ಬೆಂಚ್ ಮಾರ್ಕ್ ಸರ್ವಿಸ್ ಸ್ಟ್ಯಾಂಡರ್ಡ್ಸ್ ಅನ್ನ ಕೊಡ್ತಾರೆ. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇರುತ್ತೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಕೆಪಾಸಿಟಿ ಬಿಲ್ಡಿಂಗ್ ಇರುತ್ತೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಲಾಜಿಸ್ಟಿಕ್ ಫಾಕ್ಸ್ ಅನ್ನ ಡೆವಲಪ್ ಮಾಡ್ತಾರೆ. ಸೊ ನೋಡ್ರಿ ಇದ್ರಲ್ಲಿ ಏನೇನು ಇರುತ್ತಪ್ಪ ಅಂದ್ರೆ ಈಗ ಫಸ್ಟ್ ಆಫ್ ಆಲ್ ಇದ್ರೊಳಗೆ ಏನಿರುತ್ತೆ ಅಂದ್ರೆ ಇಂಟಿಗ್ರೇಟೆಡ್ ಡಿಜಿಟಲ್ ಲಾಜಿಸ್ಟಿಕ್ ಸಿಸ್ಟಮ್ ಇರುತ್ತೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಫಿಸಿಕಲ್ ಅಸೆಟ್ ಏನಿರುತ್ತಲ್ಲ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಸ್ಟ್ಯಾಂಡರ್ಡೈಸೇಷನ್ ಮಾಡ್ತಾರೆ. ಆಮೇಲೆ ನೋಡ್ರಿ ಸರ್ವಿಸ್ ಅನ್ನು ಕೂಡ ಏನಪ್ಪ ಅಂದ್ರೆ ಸ್ಟ್ಯಾಂಡರ್ಡೈಸೇಷನ್ ಮಾಡ್ತಾರೆ. ಇದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅನ್ನ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಕೆಪಾಸಿಟಿ ಬಿಲ್ಡಿಂಗ್ ಮಾಡ್ತಾರೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಲಾಜಿಸ್ಟಿಕ್ ಪಾರ್ಕ್ ಅನ್ನ ತೆಗಿತಾರೆ. ಅಂದ್ರೆ ಒಂದು ಲಾಜಿಸ್ಟಿಕ್ ಸಂಬಂಧಪಟ್ಟಂತೆ ಏನಾದ್ರೂ ಇಶ್ಯೂಸ್ ಬಂದ್ರೆ ಅಥವಾ ಏನಾದ್ರೂ ಸಮಸ್ಯೆಗಳಿದ್ರೆ ಅದನ್ನೇನಪ್ಪ ಅಂದ್ರೆ ಒಂದೇ ಪ್ಲಾನ್ ಅಲ್ಲಿ ಸಾಲ್ವ್ ಮಾಡೋಂಗೆ ಏನಪ್ಪ ಅಂದ್ರೆ ಒಂದು ಕಂಪ್ಲೀಟ್ ಪಾರ್ಕ್ ತರ ಇದನ್ನ ಏನಪ್ಪ ಅಂದ್ರೆ ಎಸ್ಟಾಬ್ಲಿಷ್ ಮಾಡ್ತಾ ಇದಾರೆ. ಹಾಗಾದ್ರೆ ಈ ಪಾಲಿಸಿಯ ಮಹತ್ವ ಏನು, ಸಿಗ್ನಿಫಿಕೆನ್ಸ್ ಏನು ಅಂತ ನೋಡೋಣ. ಸೊ ನೋಡ್ರಿ ಈ ಪಾಲಿಸಿದ ಮಹತ್ವ ಏನಪ್ಪ ಅಂದ್ರೆ, ಸೊ ನಿಮಗೆಲ್ಲರಿಗೂ ಗೊತ್ತು ಪಿಎಂ ಗತಿಶಕ್ತಿ ಯೋಜನೆ ಅಂತ. ಸೊ ನೋಡ್ರಿ ಪಿಎಂ ಗತಿಶಕ್ತಿ ಯೋಜನೆ ಬಗ್ಗೆ ಏನಪ್ಪ ಅಂದ್ರೆ ನಾವು ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ವಿ. ಆ ವಿಡಿಯೋದ ಲಿಂಕ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀವಿ. ಬಟ್ ಇಲ್ಲಿ ನೋಡ್ರಿ ಪಿಎಂ ಗತಿಶಕ್ತಿ ಯೋಜನೆ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಒಂದು ಇಂಟಿಗ್ರೇಟೆಡ್ ಅಥವಾ ಸಮಗ್ರವಾದ ಸಿಸ್ಟಮ್. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಎಲ್ಲೋ ಒಂದು ಲೈನ್ ಅಲ್ಲಿ ಅಥವಾ ಒಂದು ಎಲ್ಲೋ ಒಂದು ಸ್ಟ್ರೀಟ್ ಅಲ್ಲಿ ಒಂದು ಸಿಸಿ ರೋಡ್ ಮಾಡ್ತಿದ್ದಾರೆ ಅಂತ ಇಟ್ಕೋರಿ. ಸೊ ಮುಂಚೆ ಏನಾಗ್ತಿತ್ತಪ್ಪ ಅಂದ್ರೆ ಯಾರೋ ಒಬ್ರು ಬಂದು ರೋಡ್ ಅನ್ನ ಮಾಡೋಗ್ತಿದ್ರು, ಅದಾದ್ಮೇಲೆ ಏನಪ್ಪ ಅಂದ್ರೆ ರೋಡ್ ಆದ್ಮೇಲೆ ಟೆಲಿಫೋನ್ ಅವ್ರು ಬಂದು ಟೆಲಿಫೋನ್ ಕೇಬಲ್ಗೋಸ್ಕರ ಏನಪ್ಪ ಅಂದ್ರೆ ಆ ರೋಡ್ ಅನ್ನ ಅಗಿತಿದ್ರು, ಅಥವಾ ವಾಟರ್ ಸಪ್ಲೈ ಅವ್ರು ಬಂದು ವಾಟರ್ ಪೈಪ್ ಲೈನ್ ಹಾಕೋದಕ್ಕೋಸ್ಕರ ಏನ್ ಮಾಡ್ತಿದ್ರು ಅಂದ್ರೆ ರೋಡ್ ಅನ್ನ ಅಗಿತಿದ್ರು. ಅದಾದ್ಮೇಲೆ ಏನಪ್ಪ ಅಂದ್ರೆ ಮತ್ತೊಂದಿಷ್ಟು ದಿನ ಬಿಟ್ಟು ಬಂದು ಸೀವೇಜ್ ಬಾಡಿ ಅವ್ರು ಬಂದು ಅದನ್ನೇನಪ್ಪ ಅಂದ್ರೆ ಮತ್ತೆ ಆ ರೋಡ್ ಅನ್ನ ಅಗಿತಿದ್ರು. ಬಟ್ ಈಗ ಪಿಎಂ ಗತಿಶಕ್ತಿ ಯೋಜನೆ ಒಳಗೆ ಏನಾಗತ್ತಪ್ಪ ಅಂದ್ರೆ ಇದೊಂದು ಇಂಟಿಗ್ರೇಟೆಡ್ ಏನಪ್ಪ ಅಂದ್ರೆ ರೋಡ್ ಆಗೋದಕ್ಕಿಂತ ಮುಂಚೆ ಏನೇನು ಕೆಲಸಗಳಾಗಬೇಕಲ್ಲ ಅದೆಲ್ಲ ಕೆಲಸ ಆದ್ಮೇಲೆ ಮಾತ್ರ ಏನಪ್ಪ ಅಂದ್ರೆ ರೋಡ್ ಅನ್ನ ತೆಗೆದುಕೊಳ್ಳೋದು. ಫಾರ್ ಎಕ್ಸಾಂಪಲ್ ನೋಡ್ರಿ ನಿಮ್ಮ ಏರಿಯಾದಲ್ಲಿ ಏನಾದರೂ ಸೀವೇಜ್ ಪೈಪ್ ಲೈನ್ ಇಲ್ಲಾಂದ್ರೆ ಸೀವೇಜ್ ಪೈಪ್ ಲೈನ್ ಹಾಕೋದು, ವಾಟರ್ ಪೈಪ್ ಲೈನ್ ಇಲ್ಲಾಂದ್ರೆ ವಾಟರ್ ಪೈಪ್ ಲೈನ್ ಹಾಕೋದು, ಅಥವಾ ಗ್ಯಾಸ್ ಪೈಪ್ ಲೈನ್ ಇಲ್ಲಾಂದ್ರೆ ಗ್ಯಾಸ್ ಹಾಕೋದು, ಮತ್ತೆ ಕೇಬಲ್ ಇದ್ರೆ ಕೇಬಲ್ ಹಾಕೋದು, ಈ ತರದ ಏನೇನು ರೋಡ್ ಕೆಳಗಡೆ ಒಂದ್ಸರಿ ರೋಡ್ ಅನ್ನ ಫಿನಿಶ್ ಮಾಡಿದ್ಮೇಲೆ ಮತ್ತೆ ಅದನ್ನ ಯಾವುದೇ ತರನಾಗಿ ಏನಪ್ಪ ಅಂದ್ರೆ ಮತ್ತೆ ಅದನ್ನ ಅಗಿಯಂಗಿಲ್ಲ. ಒಂದ್ಸರಿ ರೋಡ್ ಅನ್ನ ಮಾಡಿದ್ಮೇಲೆ ಮತ್ತೆ ಯಾವುದೇ ತರನಾಗಿ ಆ ರೋಡ್ ಅನ್ನ ಮತ್ತೆ ಏನಪ್ಪ ಅಂದ್ರೆ ಅಗಿಯೋ ಅಂತಿಲ್ಲ. ಆ ತರನಾಗಿ ಏನಪ್ಪ ಅಂದ್ರೆ ಪಿಎಂ ಗತಿಶಕ್ತಿ ಯೋಜನೆಯನ್ನ ತಂದಿದ್ದಾರೆ. ಸೊ ಈ ಯೋಜನೆ ಬಗ್ಗೆ ಏನಪ್ಪ ಅಂದ್ರೆ ನಾವು ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿದ್ವಿ. ಆ ವಿಡಿಯೋದ ಲಿಂಕ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀವಿ, ಅದನ್ನ ನೋಡ್ರಿ. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಆ ವಿಡಿಯೋನ ನೋಡ್ರಿ. ಸೊ ಈ ನ್ಯಾಷನಲ್ ಲಾಜಿಸ್ಟಿಕಲ್ ಪಾಲಿಸಿ ಮಾಡೋದ್ರಿಂದ ಏನಪ್ಪ ಅಂದ್ರೆ ಪಿಎಂ ಗತಿಶಕ್ತಿ ಯೋಜನೆಗೆ ಒಂದು ಇಂಪ್ರೂವೈಸೇಷನ್ ಸಿಕ್ಕಂಗಾಗುತ್ತೆ, ಅಥವಾ ಅದಿನ್ನೂ ಸ್ಪೀಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಲಾಜಿಸ್ಟಿಕಲ್ ಸರ್ವಿಸ್ ಏನಿದೆಯಲ್ಲ ಆ ಲಾಜಿಸ್ಟಿಕಲ್ ಸರ್ವಿಸ್ ಏನಾಗುತ್ತಪ್ಪ ಅಂದ್ರೆ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದು ಇಂಪ್ರೂವ್ಮೆಂಟ್ ಆಗೋದ್ರ ಜೊತೆಗೆ ಏನಪ್ಪ ಅಂದ್ರೆ ಲಾಜಿಸ್ಟಿಕಲ್ ಸರ್ವಿಸ್ ರೇಟು ಕಮ್ಮಿ ಆಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಜಾಸ್ತಿ ಲಾಜಿಸ್ಟಿಕ್ಸ್ ಇತ್ತು ಅಂದ್ರೆ ಜಾಸ್ತಿ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಆಗ್ತಿದ್ರೆ ಆ ರೀಸನ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ರೇಟ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ನಿಮಗೆ ಗೊತ್ತು ಡಿಮ್ಯಾಂಡ್ ಅಂಡ್ ಸಪ್ಲೈ ಕರ್ವ್ ಪ್ರಕಾರ ಏನಪ್ಪ ಅಂದ್ರೆ ಯಾವಾಗೆಲ್ಲ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅವಾಗೆಲ್ಲ ಏನಾಗುತ್ತೆ ಅಂದ್ರೆ ರೇಟ್ ಜಾಸ್ತಿ ಆಗುತ್ತೆ. ಯಾವಾಗೆಲ್ಲ ಸಪ್ಲೈ ಜಾಸ್ತಿ ಆಗುತ್ತಲ್ಲ ಅವಾಗ ಏನಾಗುತ್ತೆ ಅಂದ್ರೆ ರೇಟ್ ಕಮ್ಮಿ ಆಗುತ್ತೆ. ಸೊ ನೋಡ್ರಿ ಒಂದ್ ಏರಿಯಾದಲ್ಲಿ ಈಗ ಲಾಜಿಸ್ಟಿಕಲ್ ಅಥವಾ ಲಾಜಿಸ್ಟಿಕ್ ಬಹಳ ಮಹತ್ವ ಇದೆ ಅಂದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಸಪ್ಲೈ ಜಾಸ್ತಿ ಆಗುತ್ತೆ. ಆಟೋಮೆಟಿಕ್ಲಿ ಏನಾಗುತ್ತೆ ಅಂದ್ರೆ ಕಾಂಪಿಟೇಟಿವ್ ಗೆ ರೇಟ್ ಕಮ್ಮಿ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಡೊಮೆಸ್ಟಿಕ್ ಗೂಡ್ಸ್ ಏನಿದಾವೆ, ಸ್ಥಳೀಯವಾಗಿ ಉತ್ಪಾದನೆ ಆದಂತ ಏನು ಸರಕುಗಳಿದೆ, ಈ ಸರಕುಗಳಿಗೆ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಹತ್ವ ಸಿಗುತ್ತೆ. ಈ ಸರಕುಗಳಿಗೆ ಏನಾಗುತ್ತೆ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಏನಪ್ಪ ಅಂದ್ರೆ ತುಂಬಾ ಮಹತ್ವ ದೊರೆಯುತ್ತೆ. ಜೊತೆಗೆ ನೋಡ್ರಿ ಈ ಸರಕುಗಳು ಏನ್ ಮಾಡ್ಬೋದಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇರೆ ದೇಶದ ಸರಕುಗಳ ಜೊತೆಗೂ ಏನಪ್ಪ ಅಂದ್ರೆ ಕಾಂಪಿಟೇಷನ್ ಅನ್ನ ಮಾಡಬಹುದು. ಬಟ್ ಈಗೇನಂದ್ರೆ ಆ ಕಾಂಪಿಟೇಷನ್ ಮಾಡಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಈ ಯೋಜನೆಯನ್ನ ಇನ್ನೂ ಕೂಡ ಏನಪ್ಪ ಅಂದ್ರೆ ಮಹತ್ವ ಗಳಿಸಕ್ಕೆ ಅಥವಾ ಈ ಯೋಜನೆಯನ್ನ ಇನ್ನೂ ಸಕ್ಸಸ್ ಮಾಡಕ್ಕೆ ನಮಗಿರುವಂತ ಮುಂದಿನ ಹಾದಿಗಳು ಯಾವ್ದು ಅಥವಾ ವೇ ಫಾರ್ವರ್ಡ್ ಏನಂದ್ರೆ, ಸೊ ನೋಡ್ರಿ ನಮ್ಮಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸ್ಟ್ರಕ್ಚರಲ್ ಸಮಸ್ಯೆಗಳಿವೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಯಾವ ತರನಾದಂತ ಸ್ಟ್ರಕ್ಚರಲ್ ಇಶ್ಯೂಸ್ ಇದೆ ಅಂದ್ರೆ, ನೀವು ಒಂದು ಈ ಗೂಡ್ಸ್ ಟ್ರೈನ್ ಅನ್ನ ತಗೋರಿ, ಕಳೆದ ಒಂದು ದಶಕದಲ್ಲಿ ಏನಪ್ಪ ಅಂದ್ರೆ ಗೂಡ್ಸ್ ಟ್ರೈನ್ ಸ್ಪೀಡ್ ಏನಿದೆ ಅಲ್ಲ ಅಷ್ಟೇ ಕಾನ್ಸ್ಟೆಂಟ್ ಆಗಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಗೂಡ್ಸ್ ಟ್ರೈನ್ ಏನಪ್ಪ ಅಂದ್ರೆ ಪ್ರತಿ ಗಂಟೆಗೆ ಎಷ್ಟು ಚಲಿಸುತ್ತೆ ಅಂದ್ರೆ 25 ಕಿಲೋಮೀಟರ್ ಪರ್ ಅವರ್ ಅಷ್ಟೇ ಚಲಿಸುತ್ತೆ. ಈ ಸ್ಪೀಡ್ ಅನ್ನ ಈಗ ಏನ್ ಮಾಡ್ಬೇಕಂದ್ರೆ 50 ಕಿಲೋಮೀಟರ್ ಪರ್ ಅವರ್ ಮಾಡ್ಬೇಕು. ಅವಾಗ ಮಾತ್ರ ಏನಪ್ಪ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಬೇಗ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಈ ಒಂದು
ಸ್ಟ್ರಕ್ಚರಲ್ ಏನ್ ಇಶ್ಯೂಸ್ ಇದೆಯಲ್ಲ ಇದನ್ನ ಕೂಡ ಇದು ಮಾಡಬೇಕು. ಜೊತೆಗೆ ನೋಡ್ರಿ, ರೈಲ್ವೇಸ್ ಅಂತ ಬಂದಾಗ ಅಥವಾ ರೈಲ್ವೆ ಅಂತ ಬಂದಾಗ ಏನಾಗುತ್ತಪ್ಪ ಅಂದ್ರೆ ಟೈಮ್ ಡಿಲೇ ತುಂಬಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನಾವೇನಪ್ಪ ಅಂದ್ರೆ ಒಂದು ಊರಿಗೆಲ್ಲ ಹೋಗ್ಬೇಕಾಗಿರುತ್ತೆ, ನಾವು ಸ್ಟೇಷನ್ ಅಲ್ಲಿ ನಿಂತಿರ್ತೀವಿ, ನಾವೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಏನಪ್ಪ ಅಂದ್ರೆ ರೈಲ್ವೇಸ್ ಅಲ್ಲಿ ಒಂದು 5 to 10 minutes ಡಿಲೇ ಆಗುತ್ತೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಅದು ಪ್ಯಾಸೆಂಜರ್ ಟ್ರೈನಿಗೆ. ಬಟ್ ಇನ್ ಕೇಸ್ ಅದೇನಾದ್ರೂ ಏನಾಗಿತ್ತಪ್ಪ ಅಂದ್ರೆ ಫ್ರೈಟ್ ಟ್ರೈನ್ ಅಥವಾ ಏನಪ್ಪ ಅಂದ್ರೆ ಗೂಡ್ಸ್ ಟ್ರೈನ್ ಆಗಿದ್ರೆ ಡಿಲೇ ಇನ್ನೂ ಜಾಸ್ತಿ ಇರುತ್ತೆ. ಈ ಡಿಲೇನ ಏನ್ ಮಾಡ್ಬೇಕಂದ್ರೆ ಕಮ್ಮಿ ಮಾಡಬೇಕು. ಸೊ ಇದರಿಂದ ಏನಾಗುತ್ತಂದ್ರೆ, ಸೊ ನೋಡ್ರಿ, ರೈಲ್ವೆ ಮೂಲಕ ಟ್ರಾನ್ಸ್ಪೋರ್ಟ್ ಮಾಡೋದಂದ್ರೆ ನಿಮಗೆ ಫಸ್ಟೇ ಏನಿರುತ್ತಪ್ಪ ಅಂದ್ರೆ ಕಾಸ್ಟ್ ಕಮ್ಮಿ ಇರುತ್ತೆ. ಜೊತೆಗೆ ನೀವು ಟೈಮ್ ಬೇಸ್ಡ್ ಅಥವಾ ಟೈಮ್ಲಿ ಆಗಿ ಹೋಗೋದ್ರಿಂದ ಏನಪ್ಪ ಅಂದ್ರೆ ಸ್ಮಾಲ್ ಬಿಸ್ನೆಸಸ್ ಏನಿರ್ತಾರೆ ಅಂದ್ರೆ ಸ್ಮಾಲ್ ಯಾರಪ್ಪ ಅಂದ್ರೆ ಸ್ಮಾಲ್ ವೆಂಡರ್ಸ್ ಯಾರು ಇರ್ತಾರೆ ಅಥವಾ ಸಣ್ಣ ಸಣ್ಣ ಬಿಸ್ನೆಸ್ ಅನ್ನ ನಡೆಸೋರು ಏನ್ ಮಾಡ್ತಾರೆ ಅಂದ್ರೆ ರೈಲ್ವೇಸ್ ಮೂಲಕನೇ ಅವ್ರ ಲಾಜಿಸ್ಟಿಕ್ ಅಥವಾ ಅವ್ರ ಸರಕುಗಳನ್ನ ಸಾಗಣೆ ಮಾಡ್ತಾರೆ. ಇದ್ರ ಜೊತೆಗೆ ನೋಡ್ರಿ, ನಾವು ಬಹಳ ವರ್ಷಗಳಿಂದ ಹೇಳ್ತಿದ್ವಿ, ನಾವೇನ್ ಹೇಳ್ತಿದೀವಪ್ಪ ಅಂದ್ರೆ ಇನ್ಲ್ಯಾಂಡ್ ವಾಟರ್ ವೇಸ್ ಏನಿದೆಯಲ್ಲ ಅದನ್ನ ನಾವೇನಪ್ಪ ಅಂದ್ರೆ ಇಂಪ್ರೂವ್ ಮಾಡ್ಕೋತೀವಿ ಅಂತ ಹೇಳ್ತಿದ್ವಿ. ಸೊ ನೋಡ್ರಿ, ಇನ್ಲ್ಯಾಂಡ್ ವಾಟರ್ ವೇಸ್ ಏನಿದೆಯಲ್ಲ ಅದನ್ನ ಇಂಪ್ರೂವ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಇನ್ಲ್ಯಾಂಡ್ ವಾಟರ್ ವೇಸ್ ಅಂದ್ರೆ ಏನಪ್ಪ ಅಂದ್ರೆ ಒಳನಾಡು ಸಾರಿಗೆ ಅಂತ ಏನ್ ಕನ್ನಡದಲ್ಲಿ ಹೇಳ್ತಾರಲ್ಲ. ಸೊ ನೋಡ್ರಿ, ಇನ್ಲ್ಯಾಂಡ್ ವಾಟರ್ ವೇಸ್ ಏನಪ್ಪ ಅಂದ್ರೆ ಒಳನಾಡು ಸಾರಿಗೆ ಅಂತ ನಾವೇನ್ ಕರಿತೀವಲ್ಲ, ಇದನ್ನ ಇಂಪ್ರೂವ್ ಮಾಡ್ಕೋಬೇಕು. ಅದನ್ನ ಇಂಪ್ರೂವ್ ಮಾಡ್ಕೊಂಡಾಗ ಏನಾಗತ್ತಪ್ಪ ಅಂದ್ರೆ ನಮಗೆ ಈಗ ನೋಡ್ರಿ, ಟ್ರೈನ್ ಇಂದ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕಿಂತ ಕಮ್ಮಿ ರೇಟಿಗೆ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಒಳನಾಡು ಸಾರಿಗೆ ಮೂಲಕ ಏನ್ ಮಾಡ್ಬೋದು ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ಸ್ ನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಗುಜರಾತ್ ಅಲ್ಲಿ ಏನಪ್ಪ ಅಂದ್ರೆ ಈ ಹೆಚ್ಚು ಸಾರಿಗೆ ಏನ್ ಮಾಡ್ತಾರಂದ್ರೆ ಗುಜರಾತಿನ ಆಲ್ಮೋಸ್ಟ್ 90% ಅಥವಾ 70% ಕೋಸ್ಟ್ ಇರೋದ್ರಿಂದ ಏನಪ್ಪ ಅಂದ್ರೆ ಇನ್ಲ್ಯಾಂಡ್ ವಾಟರ್ ವೇಸ್ ನ ಯೂಸ್ ಮಾಡ್ತಾರೆ ಅಥವಾ ಸಮುದ್ರದ ಮೂಲಕ ಮಾಡೋದ್ರಿಂದ ಅವ್ರಿಗೆ ಏನಾಗುತ್ತಪ್ಪ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ತುಂಬಾ ಕಮ್ಮಿ ಬೀಳುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ಪಾಠಗಳನ್ನ ಕಲಿಬೇಕು. ಸೊ ನೋಡ್ರಿ, ಯಾವ ಪಾಠಗಳಪ್ಪ ಅಂದ್ರೆ ಚೈನಾ ಯಾವ ತರನಾಗ ಏನಪ್ಪ ಅಂದ್ರೆ ಈ ಸೀಯಿಂದ ಅಥವಾ ಸಮುದ್ರದಿಂದ ತಮ್ಮ ನದಿಗಳಿಗೆ ಅಥವಾ ರಿವರ್ಸ್ಗೆ ಯಾವ ತರನಾಗಿ ಈ ಇನ್ಲ್ಯಾಂಡ್ ವಾಟರ್ ವೇಸ್ ಅನ್ನ ಬಿಲ್ಟ್ ಮಾಡಿದಾರಲ್ಲ, ಅದ್ರದ್ದು ಕೆಲವೊಂದಿಷ್ಟು ಪಾಠಗಳನ್ನ ಅಥವಾ ಅದ್ರದ್ದು ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಸುಧಾರಣೆಗಳನ್ನ ನಾವು ಕೂಡ ಅಳವಡಿಸ್ಕೋಬೇಕಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ, ನಮ್ಮಲ್ಲಿ ಏನಾಗಿದೆ ನೋಡ್ರಿ, ಈ ರೋಡ್ಸ್ ಬಂದಾಗ ಏನಾಗುತ್ತಪ್ಪ ಅಂದ್ರೆ ಹೈಲಿ ಫ್ರಾಗ್ಮೆಂಟೆಡ್ ಇದೆ. ಅಂದ್ರೆ ಒಂದೊಂದು ಏಜೆನ್ಸಿ ಅವರು ಒಂದೊಂದು ರೋಡ್ ನ ಡೆವಲಪ್ ಮಾಡ್ತಾರೆ. ಸೊ ನೋಡ್ರಿ, ನ್ಯಾಷನಲ್ ಹೈವೇ ಅಂತ ಬಂದಾಗ ನ್ಯಾಷನಲ್ ಗವರ್ಮೆಂಟ್ ಅಥವಾ ಕೇಂದ್ರ ಸರ್ಕಾರದವರು ಡೆವಲಪ್ಮೆಂಟ್ ಮಾಡ್ತಾರೆ. ಸ್ಟೇಟ್ ಹೈವೇ ಅಂತ ಬಂದಾಗ ರಾಜ್ಯ ಸರ್ಕಾರದವರು ಡೆವಲಪ್ ಮಾಡ್ತಾರೆ. ಆಮೇಲೆ ಡಿಸ್ಟಿಕ್ ಹೈವೇ ಬಂದಾಗ ಡಿಸ್ಟಿಕ್ ಕಲೆಕ್ಟರ್ಸ್ ಅಥವಾ ಡಿಸ್ಟಿಕ್ ಫಂಡ್ ಮೂಲಕ ಅಥವಾ ಜಿಲ್ಲಾ ಪಂಚಾಯತ್ ಮೂಲಕ ಮಾಡ್ತಾರೆ. ಆಮೇಲೆ ತಾಲೂಕಾ ಲೆವೆಲ್ ರೋಡ್ಸ್ ಬಂದಾಗ ನೋಡ್ರಿ ತಾಲೂಕ್ ಪಂಚಾಯತ್ ಮಾಡ್ತಾರೆ. ಈ ತರನಾಗ ಏನು ಡಿಸ್ಇಂಟಿಗ್ರೇಟೆಡ್ ಆಗಿದೆಯಲ್ಲ ಅದನ್ನೇನ್ ಮಾಡ್ಬೇಕಪ್ಪ ಅಂದ್ರೆ ಇಂಟಿಗ್ರೇಷನ್ಸ್ ಮಾಡ್ಬೇಕು. ಆಮೇಲೆ ಏನಪ್ಪ ಅಂದ್ರೆ ಒಂದೇ ಸಮಾನಾಂತರವಾಗಿರ್ಬೇಕು. ಅಂದ್ರೆ ರೋಡ್ ಕ್ವಾಲಿಟೀಸ್ ಕೂಡ ನೋಡ್ರಿ ಒಂದೇ ತರನಾಗಿರ್ಬೇಕು. ಈಗ ನಮ್ಮಲ್ಲಿ ಏನಪ್ಪ ಅಂದ್ರೆ ರೋಡ್ ಕ್ವಾಲಿಟೀಸ್ ಚೇಂಜ್ ಇರುತ್ತೆ. ಈಗ ನ್ಯಾಷನಲ್ ಹೈವೇಸ್ ಅಲ್ಲಿ ಇರುವಂತ ರೋಡ್ ಕ್ವಾಲಿಟಿ ನಮ್ಗೆ ಏನಪ್ಪ ಅಂದ್ರೆ ಸ್ಟೇಟ್ ಹೈವೇಸ್ ಅಲ್ಲಿ ಸಿಗಲ್ಲ. ಸ್ಟೇಟ್ ಹೈವೇಸ್ ಅಲ್ಲಿ ಇರುವಂತ ರೋಡ್ ಕ್ವಾಲಿಟೀಸ್ ನಮ್ಗೆ ಏನಪ್ಪ ಅಂದ್ರೆ ಡಿಸ್ಟ್ರಿಕ್ಟ್ ಹೈವೇಸ್ ಒಳಗ್ ಸಿಗಲ್ಲ. ಇದರಲ್ಲಿ ಇರುವಂತ ರೋಡ್ ಕ್ವಾಲಿಟೀಸ್ ಮತ್ತೆ ಇದ್ರ ಫರ್ದರ್ ಕೆಳಗಿನ ಲೆವೆಲ್ ಅಲ್ಲಿ ಸಿಗಲ್ಲ. ಈಗ ನೋಡ್ರಿ, ಟ್ರಾನ್ಸ್ಪೋರ್ಟೇಶನ್ ಅಥವಾ ಸಾರಿಗೆ ಇನ್ನೂ ಇಂಪ್ರೂವ್ ಆಗಬೇಕಂದ್ರೆ ನಮ್ಮ ರೋಡ್ಗಳು ಒಂದೇ ಕ್ವಾಲಿಟಿ ಇದಾಗಿರ್ಬೇಕು. ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಕ್ವಾಲಿಟಿ, ನಾನು ರೋಡ್ ಯಾವಾಗ್ಲೂ ಏನಪ್ಪ ಅಂದ್ರೆ ಅಗಲವಾಗಿರ್ಬೇಕು ಅಥವಾ ಬ್ರಾಡ್ ಆಗಿರ್ಬೇಕು ಅಂತ ಹೇಳ್ತಿಲ್ಲ. ರೋಡ್ಸ್ ತುಂಬಾ ಕ್ವಾಲಿಟಿ ಆಗಿರ್ಬೇಕು, ಅವಾಗ ಏನಪ್ಪ ಅಂದ್ರೆ ತುಂಬಾ ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಮತ್ತೆ ಜೊತೆಗೆ ನೋಡ್ರಿ, ಸಾರಿಗೆ ವ್ಯವಸ್ಥೆಯಲ್ಲಿ ಯಾವುದೇ ತರನ ಅಂತ ಅಡೆತಡೆಗಳಿಲ್ಲ ಇಲ್ಲದೇ ಇದ್ರೆ ಏನಾಗುತ್ತಪ್ಪ ಅಂದ್ರೆ ತುಂಬಾ ಎಫಿಷಿಯಂಟ್ ಆಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದೂರಿಂದ ಇನ್ನೊಂದು ಊರಿಗೆ ಹೋಗಕ್ಕೆ ಏನಪ್ಪ ಅಂದ್ರೆ 10 hour ಜರ್ನಿ ಬೇಕು. ಯಾವ್ದಕ್ಕಂದ್ರೆ ರೋಡ್ ಸರಿ ಇಲ್ದಾಗ ಇಲ್ಲಿ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಎಷ್ಟು ಬೀಳುತ್ತಂದ್ರೆ ಒಂದು 500 rupees ಅಂತ ಇಟ್ಕೊರಿ. ಅದೇ ರೋಡ್ ತುಂಬಾ ಫೈನ್ ಕ್ವಾಲಿಟಿ ಇತ್ತಂದ್ರೆ ಈ ಊರಿಗೆ ಇಂದ ಈ ಊರಿಗೆ ಹೋಗಕ್ಕೆ ಏನಪ್ಪ ಅಂದ್ರೆ ನಿಮಗೆ ಜಸ್ಟ್ 6 hours ಬೇಕಾಗುತ್ತೆ. ಆಮೇಲೆ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಕೂಡ ಏನಾಗುತ್ತಪ್ಪ ಅಂದ್ರೆ ಒಂದು 350 ಬರುತ್ತೆ. ಇದರಿಂದ ಏನಾಗುತ್ತಂದ್ರೆ ಆಮೇಲೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ವೆಂಡರ್ಸ್ ಮತ್ತೆ ಜೊತೆಗೆ ಯಾರೆಲ್ಲ ಸಾರಿಗೆ ವ್ಯವಸ್ಥೆ ಇರ್ತಾರಲ್ಲ ಇಬ್ರಿಗೂ ಕೂಡ ಏನಪ್ಪ ಅಂದ್ರೆ ಅನುಕೂಲ ಆಗುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ರೋಡ್ ಅನ್ನ ಯೂನಿಫಾರ್ಮ್ ಕ್ವಾಲಿಟಿಯಲ್ಲಿ ಡೆವಲಪ್ ಮಾಡಬೇಕು. ಇದ್ರ ಜೊತೆಗೆ ನೋಡ್ರಿ, ನಾವು ಇನ್ನೂ ಒಂದು ಏನ್ ಇಂಪ್ರೂವ್ಮೆಂಟ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಪೋರ್ಟ್ಸ್ ಅನ್ನ ಡೆವಲಪ್ ಮಾಡ್ಬೇಕು. ಅಂದ್ರೆ ನಮ್ಮ ಪೋರ್ಟ್ಸ್ ಏನಿದಾವಲ್ಲ, ಬಂದರುಗಳು ಏನಿದಾವಲ್ಲ, ಆ ಬಂದರುಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಡೆವಲಪ್ ಮಾಡ್ಬೇಕು. ಸೊ ನೋಡ್ರಿ, ಚೀನಾದಲ್ಲಿ ಯಾಕೆ ಅಷ್ಟು ಅವ್ರ ಎಕ್ಸ್ಪೋರ್ಟ್ ಅನ್ನ ಮಾಡ್ತಾರಂದ್ರೆ ಜಗತ್ತಿನ top 20 ಪೋರ್ಟ್ಸ್ ಅನ್ನ ತಗೊಂಡ್ರೆ ಅಥವಾ ಬಂದರುಗಳನ್ನ ತಗೊಂಡ್ರೆ ಅದರಲ್ಲಿ 10 ಏನಪ್ಪ ಅಂದ್ರೆ ಚೈನಾದಲ್ಲಿ ಸಿಗುತ್ತೆ. ಈ ತರನಾಗ ಏನಂದ್ರೆ ಅವರು ಬಂದರು ವ್ಯವಸ್ಥೆನ ಡೆವಲಪ್ ಮಾಡ್ಕೊಂಡಿದ್ದಾರೆ. ಅದೇ ತರನಾದಂತ ಬಂದರು ವ್ಯವಸ್ಥೆನೂ ಕೂಡ ನಾವೇನ್ ಮಾಡ್ಬೇಕಂದ್ರೆ ಡೆವಲಪ್ಮೆಂಟ್ ಅನ್ನ ಮಾಡ್ಕೋಬೇಕಂತ ಇಲ್ಲಿ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಹೈಲಿ ಫೆರಿಷಬಲ್ ಗೂಡ್ಸ್ ಏನಿರುತ್ತಲ್ಲ, ಅಂದ್ರೆ ತುಂಬಾ ಬೇಗ ಕೊಳೆಯಬಹುದಾದ ಅಥವಾ ತುಂಬಾ ಬೇಗ ಹಾಳಾಗಬಹುದಾದಂತ
ಐಟಮ್ಸ್ ಏನಿರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಪೆರಿಷಬಲ್ ಗೂಡ್ಸ್ ಅಂತ ಏನ್ ಕರಿತೀವಲ್ಲ, ಇಂಥ ಕೆಲವೊಂದಿಷ್ಟು ಸರಕುಗಳನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಏರ್ ವಿಂಗ್ಸ್ ಮೂಲಕ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಏರ್ ವಿಂಗ್ಸ್ ಅಂದ್ರೆ ನಮ್ಮ ವಿಮಾನಗಳನ್ನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಈ ಗೂಡ್ಸ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಯಾಕಂದ್ರೆ ಇವೇನ್ ಬೇಗ ಹಾಳಾಗುತ್ತಲ್ಲ ಆ ಹಾಳಾಗೋದನ್ನ ನಾವು ಒಂದು ಮಟ್ಟಿಗೆ ತಪ್ಪಿಸ್ಬೋದು. ಜೊತೆಗೆ ನೋಡ್ರಿ ಯಾವ ಪ್ರದೇಶದಲ್ಲಿ ಈ ಸರಕುಗಳು ಸಿಗ್ತಿರಲ್ಲ ಅಥವಾ ಈ ಐಟಮ್ಸ್ ಸಿಗ್ತಿರಲ್ಲ ಆ ಪ್ರದೇಶದಲ್ಲಿ ಈ ಐಟಮ್ಸ್ನ ಕೊಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅವ್ರಿಗೂ ಕೂಡ ಹೆಚ್ಚಿಗೆ ಬಿಸ್ನೆಸ್ ಆಗುತ್ತೆ. ಜೊತೆಗೆ ಅವರಲ್ಲಿ ಏನಾದರೂ ಈ ಪೋಷಕಾಂಶದ ಕೊರತೆ ಆಗಲಿ ಬಟ್ ಏನೋ ಡೆಫಿಷಿಯನ್ಸಿ ಇದ್ರು ಕೂಡ ಅದನ್ನು ನಾವು ಫುಲ್ಫಿಲ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ ಹೈಲಿ ಫೆರಿಷಬಲ್ ಗೂಡ್ಸ್ ಅನ್ನ ನಾವೇನ್ ಮಾಡ್ಬೇಕಂದ್ರೆ ಏರ್ ವಿಂಗ್ಸ್ ಮೂಲಕ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಫ್ರೆಂಡ್ಸ್, ಇದು ಏನಪ್ಪ ಅಂದ್ರೆ ನ್ಯಾಷನಲ್ ಲಾಜಿಸ್ಟಿಕಲ್ ಪಾಲಿಸಿ 2022 ಏನಿದೆಯಲ್ಲ ಅದರ ಕಂಪ್ಲೀಟ್ ಒಂದು ಅನಾಲಿಸಿಸ್ ಮಾಡ್ಕೊಟ್ಟಿದೀವಿ. ಇದರಲ್ಲಿ ನಾವು ಇಂಟ್ರೊಡಕ್ಷನ್ ಡಿಸ್ಕಸ್ ಮಾಡಿದೀವಿ, ಲಾಜಿಸ್ಟಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದೀವಿ, ಆಮೇಲೆ ಏನಪ್ಪ ಅಂದ್ರೆ ಕೀ ಏರಿಯಾಸ್ ಏನಂತ ಡಿಸ್ಕಸ್ ಮಾಡಿದೀವಿ, ಇದ್ರ ಉದ್ದೇಶಗಳೇನು, ಮಹತ್ವಗಳೇನು, ಆಮೇಲೆ ಇದ್ರದ್ದು ಏನಪ್ಪ ಅಂದ್ರೆ ಕೀ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಕೀ ಬಿಲ್ಡಿಂಗ್ ಬಾಕ್ಸ್ ಏನಂತ ನಾವು ಡಿಸ್ಕಸ್ ಮಾಡಿದ್ವಿ. ಇದಾದ್ಮೇಲೆ ವೇ ಫಾರ್ವರ್ಡ್ ಏನಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ನೋಡ್ರಿ ನ್ಯಾಷನಲ್ ಲಾಜಿಸ್ಟಿಕಲ್ ಪಾಲಿಸಿ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡಿದ್ವಿ. ಸೊ ಇದು ಏನಪ್ಪ ಅಂದ್ರೆ ಈ ಒಂದು ನ್ಯಾಷನಲ್ ಲಾಜಿಸ್ಟಿಕಲ್ ಪಾಲಿಸಿ ಬಗ್ಗೆ ಇರುವಂತ ವಿಡಿಯೋ. ನಾಳೆ ಮತ್ತೊಂದು ಏನು ಅಂದ್ರೆ ಇದೇ ತರನಾದಂತ ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.